ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ ಟೆನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 10, ಯಾರು ಹೆಚ್ಚು ವಿಡಿಯೋ ಗೇಮ್ ಮಾಡ್ತಾರೆ ಅವರು 27% ವೇಗವಾಗಿ ಮತ್ತು 37% ಕಡಿಮೆ ತಪ್ಪುಗಳನ್ನು ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 9, 2010 ಮತ್ತು 2014ರಲ್ಲಿ ನಡೆದಂತಹ ಫಿಫಾ ವರ್ಲ್ಡ್ ಕಪ್ ಪ್ರಪಂಚದ ಅರ್ಧ ಜನರು ಅದನ್ನು ಟಿವಿಯಲ್ಲಿ ಅದು ಕೂಡ ಲೈವ್ ನೋಡಿದ್ರು. ಫ್ಯಾಕ್ಟ್ ನಂಬರ್ 8, ಪೆಂಗ್ವಿನ್ನ ಮೊಟ್ಟೆಗಳು ಹೇಗಿರುತ್ತವೆ ಅಂದರೆ, ಒಂದು ವೇಳೆ ನೀವು ಆ ಮೊಟ್ಟೆಯನ್ನು ಕುದಿಸಿದರೆ ಅವು ಟ್ರಾನ್ಸ್ಪರೆಂಟ್ ಆಗುತ್ತವೆ. ಅವು ಹೇಗೆ ಟ್ರಾನ್ಸ್ಪರೆಂಟ್ ಆಗುತ್ತವೆ ಅಂದರೆ ಅದರ ಒಳಗಿನ ಯಾಲ್ಕ್ ಕೂಡ ಕಾಣಿಸುತ್ತೆ. ಫ್ಯಾಕ್ಟ್ ನಂಬರ್ 7, ಮೆಕ್ಸಿಕೋದ ಐಲ್ಯಾಂಡ್ ನಲ್ಲಿ ಒಂದು ರಹಸ್ಯವಾದ ಬೀಚ್ ಇದೆ. ಈ ಇಮೇಜ್ ಅನ್ನು ನೋಡಿ, ಕಾಡಿನೊಳಗೆ ಒಂದು ಬೀಚ್ ಇದೆ, ಇದಕ್ಕೆ ಹಿಡನ್ ಬೀಚ್ ಅಂತ ಕೂಡ ಕರೆಯಲಾಗುತ್ತೆ. ಫ್ಯಾಕ್ಟ್ ನಂಬರ್ 6, ಜೇನಿನ ಹುಳ, ಇವುಗಳನ್ನು ನೋಡಿದ್ರೆ ಏನನ್ಸುತ್ತೆ, ಇವು ಎಷ್ಟು ಎತ್ತರಕ್ಕೆ ಹಾರಬಲ್ಲವು ಗೊತ್ತಾ? ನೀವು ಈಗ ಕಮೆಂಟ್ ಮೂಲಕ ತಿಳಿಸಿ, ಇದರ ಉತ್ತರ ನಾನು ಕೊನೆಯಲ್ಲಿ ಹೇಳುತ್ತೇನೆ. ಫ್ಯಾಕ್ಟ್ ನಂಬರ್ 5, ಇದು ಸ್ವೀಡನ್ ನ ಐಸ್ ಹೋಟೆಲ್. ಇದು ಅಸಲಿ ಐಸ್ ನಿಂದ ಮಾಡಲಾಗಿದೆ. ಇದು ಪ್ರತಿ ವರ್ಷ ಚಳಿಗಾಲದಲ್ಲಿ ಮಾಡಲಾಗುತ್ತೆ ಮತ್ತು ವಸಂತ ಕಾಲ ಬರುವ ಹೊತ್ತಿಗೆ ಇದು ಕರಗುತ್ತೆ. ಫ್ಯಾಕ್ಟ್ ನಂಬರ್ 4, ಒಂದು ವೇಳೆ ನೀವು ಗೂಗಲ್ ನಲ್ಲಿ 241543903 ಅಂತ ಸರ್ಚ್ ಮಾಡಿ ಇಮೇಜಸ್ ಓಪನ್ ಮಾಡಿದಾಗ ಈ ತರದ ಪಿಕ್ಚರ್ ಸಿಗುತ್ತವೆ. ಇಲ್ಲಿ ಜನರು ತಮ್ಮ ತಲೆಯನ್ನು ಫ್ರೀಜರ್ ನಲ್ಲಿ ಇಟ್ಟಿರ್ತಾರೆ. ಫ್ಯಾಕ್ಟ್ ನಂಬರ್ 3, 2017ನೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಸಹಾರಾ ಮರುಭೂಮಿಯಲ್ಲಿ ಸ್ವಲ್ಪ ಹಿಮ ಅಂದ್ರೆ ಸ್ನೋ ಬಿದ್ದಿತ್ತು. ಹೌದು ಫ್ರೆಂಡ್ಸ್, ಬೆಂಕಿಯಂತೆ ಬೀಳುವ ಬಿಸಿಲಿನ ಪ್ರದೇಶದಲ್ಲಿ ಸ್ನೋ ಬಿದ್ದಿತ್ತು. ಇದಕ್ಕಿಂತ ಮೊದಲು 1979ನೇ ವರ್ಷದಲ್ಲಿ ಬಿದ್ದಿತ್ತು. ಫ್ಯಾಕ್ಟ್ ನಂಬರ್ 2, ಲೈಟ್ ನ ಸ್ಪೀಡ್ ಸುಮಾರು 300,000 ಕಿಲೋಮೀಟರ್ ವರೆಗೂ ಇರುತ್ತೆ. ಸುಮ್ಮನೆ ಇದನ್ನ ಉದಾಹರಣೆಗೆ ತಗೊಂಡು, ಒಂದು ವೇಳೆ ನೀವು ಲೈಟ್ ನ ಸ್ಪೀಡ್ ನ ಜೊತೆಗೆ ಪ್ರಯಾಣಿಸುತ್ತಿದ್ರೆ ನೀವು ಪ್ರಪಂಚದ ಒಂದು ಸುತ್ತು ಕೇವಲ 7.5 ಸೆಕೆಂಡ್ ನಲ್ಲಿ ಹಾಕಬಹುದು. ಫ್ಯಾಕ್ಟ್ ನಂಬರ್ 1, ವರ್ಲ್ಡ್ ಪಾಪ್ಯುಲೇಷನ್ ಕ್ಲಾಕ್. ಇದು ಒಂದು ಇಂಥ ವೆಬ್ಸೈಟ್ ಇದೆ, ಅದು ಪ್ರಪಂಚದ ಲೈವ್ ಪಾಪ್ಯುಲೇಷನ್ ಅಂದರೆ ಪ್ರಪಂಚದ ಜನಸಂಖ್ಯೆಯ ನೇರ ಪ್ರಸಾರ ತೋರಿಸುತ್ತೆ. ಈಗ ನೀವು ನೋಡುತ್ತಿರುವುದು ಅದೇ ವೆಬ್ಸೈಟ್. ಅಲ್ಲಿ ನೋಡಿ, ಜನಸಂಖ್ಯೆ ಬೆಳೀತಾನೂ ಇದೆ ಮತ್ತು ಕಡಿಮೆ ಕೂಡ ಆಗ್ತಾ ಇದೆ, ಮತ್ತು ಇಲ್ಲಿ ಡೆತ್ ರೇಟ್ ಕೂಡ ಕೊಡಲಾಗಿದೆ. ಅದಕ್ಕೆ ಇದೊಂದು ಇಂಟ್ರೆಸ್ಟಿಂಗ್ ವೆಬ್ಸೈಟ್ ಅಂತ ಹೇಳಬಹುದು. ಅವಾಗೆ ಫ್ಯಾಕ್ಟ್ ನಂಬರ್ 6 ನಲ್ಲಿ ಕೇಳಿದ ಹಾಗೆ, ಜೇನುಹುಳ ಮೌಂಟ್ ಎವರೆಸ್ಟ್ ಗಿಂತ ಎತ್ತರ ಅಂದರೆ ಸುಮಾರು 13,000 ಫೀಟ್ ವರೆಗೂ ಹಾರಬಲ್ಲದು. ಥ್ಯಾಂಕ್ ಯು ಫ್ರೆಂಡ್ಸ್, ಈ ತರದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.